नमस्कार वीडियो नोड़ा वीक्षकरिगे इवत्तिन वीडियो तुम्हारे इंपार्टेंट आगिरुवंत माहितियन्न कोड्ता इद्दीनि वीक्षकरे दयविट्टु ई वीडियो स्किप माड्लारदे कंप्लीट आगि नोडिद्रे मात्र गोत्तागुत्ते अर्थबर्ध नोडिद्रे एनु गोत्तागोदिल्ल एनप्पा अंद्रे इवत्तिन दिन एनागिबिट्टिदे प्रतियोब्बनिगू उद्योग बेकु इल्ल अंद्रे स्वंत उद्योग माड्बेकु अन्नो आशे याव उद्योग माड्बेकु अंत हेळि कन्फ्यूज ओळगे कूत्बिडिर्तीवि हौदिल्ल रि ಹಾಗಾಗಿ ಯಾವ ಉದ್ಯೋಗ ಮಾಡಿದ್ರೆ ಸಫಿಸಿಯಂಟ್ ಆಗುತ್ತೆ ನೀವು ಇರುವಂತ ಪ್ಲೇಸ್ ಅಲ್ಲಿ ಯಾವ ಉದ್ಯೋಗನ ನೀವು ಮಲ್ಟಿಪಲ್ ಆಗಿ ಮಾಡಬಹುದು ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಇದೀನಿ ಕೆಲವೊಬ್ರು ಏನು ಮಾಡ್ತಿರ್ತಾರೆ ಕಂಪ್ಯೂಟರ್ ಒಳಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಯಾವ ತರ ಮಾಡಬೇಕು ಮತ್ತೆ ಆ ರೇಷನ್ ಕಾರ್ಡ್ಗಳನ್ನು ಯಾವ ತರ ಮಾಡಬೇಕು ಮತ್ತೆ ಸಿಎಸ್ಎಸ್ ಸೆಂಟರ್ಗೆ ನೀವು ಅಪ್ಲೈ ಮಾಡಕ ಹೋದಾಗ ಎಕ್ಸಾಮ್ ಕೊಡ್ರಿ ಅಮೌಂಟ್ ತುಂಬ್ರಿ ಏನೋ ಒಂದು ಬಹಳ ಕನ್ಫ್ಯೂಸ್ ಒಳಗೆ ಇದ್ಬಿಡ್ತೀವಿ ಹಾಗಾಗಿ ಅತ್ಯಂತ ಸುಲಭವಾದ ವಿಧಾನ ಎಲ್ಲಾ ತರದ ಸರ್ವಿಸ್ಗಳನ್ನು ನಾವು ಹಳ್ಳಿ ಒಳಗೆ ಯಾವ ತರ ಕೊಡಬಹುದು ಅನ್ನೋದನ್ನ ನಿಮಗೆ ಇದರ ಒಳಗಡೆ ಒಂದು ಮಾಹಿತಿಯನ್ನ ತಿಳಿಸ್ತಾ ಇದೀನಿ ಓಕೆ ನೋಡೋಣ ನಿಮ್ಮ ಹಳ್ಳಿ ಒಳಗೆ ಯಾವ ಉದ್ಯೋಗವನ್ನ ನೀವು ಸ್ಟಾರ್ಟ್ ಮಾಡಿದ್ರೆ ನಡೆಯುತ್ತೆ ಅನ್ನೋ ಮಾಹಿತಿ ನಿಮಗೆ ಕೂಡ ಇಲ್ಲಿ ಗೊತ್ತಾಗ್ಬಿಡುತ್ತೆ ನೋಡೋಣ ಕೆಲವರಿಗೆ ಸಿಎಸ್ಸಿ ಸೆಂಟರ್ ಓಪನ್ ಮಾಡಬೇಕು ಅಂತ ಆಸೆ ಇರುತ್ತೆ ಕೆಲವರಿಗೆ ಕಂಪ್ಯೂಟರ್ ಮೇಲೆ ಅಪ್ಲಿಕೇಶನ್ ಹಾಕಬೇಕು ಅಂತ ಆಸೆ ಇರುತ್ತೆ ಹೀಗಾಗಿ ಎಲ್ಲಾ ತರದ ಕನ್ಫ್ಯೂಸ್ ಗಳನ್ನು ಹೋಗಲಾಡಿಸಲಿಕ್ಕೆ ಈ ವಿಡಿಯೋ ನಿಮಗೆ ಮಾಡ್ತಾ ಇದೀನಿ ಅಂದ್ರೆ ಮಲ್ಟಿ ಪರ್ಪಸ್ ಬಿಸಿನೆಸ್ ಅನ್ನು ಮಾಡಲಿಕ್ಕೆ ಯಾವೆಲ್ಲ ತರ ಮಲ್ಟಿ ಪರ್ಪಸ್ ಅಪ್ಪ ಅಂದ್ರೆ ಆಧಾರ್ ಕಾರ್ಡ್ ನು ಚೇಂಜ್ ಮಾಡಬಹುದು ಆಧಾರ್ ಕಾರ್ಡ್ ಒಳಗಡೆ ಇರತಕ್ಕಂತ ಡೀಟೇಲ್ಸ್ ಗಳನ್ನು ಬದಲಾವಣೆ ಮಾಡಬಹುದು ರೇಷನ್ ಕಾರ್ಡ್ ಮಾಡಬಹುದು ಪ್ಯಾನ್ ಕಾರ್ಡ್ ಗಳನ್ನು ಮಾಡಬಹುದು ಮತ್ತೆ ಬ್ಯಾಂಕಿಗೆ ಹಣವನ್ನ ತುಂಬಬಹುದು ಇದೆಲ್ಲನೂ ಕೂಡ ಎದ್ರೊಳಗೆ ಮಾಡಬಹುದು ಯಾರು ಯಾರು ಕೊಡ್ತಾರೆ ನಮಗೆ ಈ ಸರ್ವಿಸ್ ಅನ್ನು ಅಪ್ಲೈ ಮಾಡಲಿಕ್ಕೆ ನಾವು ಹೆಂಗೆ ಮಾಡಬೇಕಾಗಿದೆ ನಮ್ಮ ಹಳ್ಳಿ ಒಳಗಡೆನೆ ನಾವು ಯಾವ ತರ ಇದನ್ನ ತಗೊಂಡು ನಾವು ಯಾವ ತರ ದುಡಿಬೇಕಾಗಿದೆ ಅನ್ನೋ ಮಾಹಿತಿ ನಿಮಗೆ ಇದರಲ್ಲಿ ಕೊಡ್ತಾ ಇದೀನಿ ಒಂದು ವೆಬ್ಸೈಟ್ ಬಂದ್ಬಿಟ್ಟು ನೀವು ನೋಡಬಹುದು ಇಟೆಲ್ ಅಂದ್ರೆ ಇಟೆಲ್ ಇಂಡಿಯಾ ಅಂತ ಹೇಳಿ ಇದೆ ಈ ವೆಬ್ಸೈಟ್ ನೀವು ಪರ್ಚೇಸ್ ಮಾಡ್ಕೊಂಡ್ರೆ ಅಂದ್ರೆ ಈ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ನೀವು ರಿಜಿಸ್ಟರ್ ಮಾಡ್ಕೊಂಡ್ರೆ ಸಾಕು ನಿಮಗೆ ಏನಾಗಿರುತ್ತೆ ನೋಡಬಹುದು ಇದರಲ್ಲಿ ನೀವು ಆಧಾರ್ ಕಾರ್ಡ್ ಗಳನ್ನು ಯಾವ ತರ ಚೇಂಜ್ ಮಾಡಬಹುದು ಓಕೆ ನೀವು ಹಳ್ಳಿ ಒಳಗೆ ಕೂತ್ಕೊಂಡು ಇದೆಲ್ಲ ಮಲ್ಟಿ ಪರ್ಪಸ್ ಬಿಸಿನೆಸ್ ಅನ್ನು ನೀವು ಯಾವ ತರ ರೆಡಿ ಮಾಡ್ಕೋಬಹುದು ಯಾವ ತರ ಕೊಡಬಹುದು ಜನರಿಗೆ ಅನ್ನೋದು ಮಾಹಿತಿ ನಿಮಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ ಒಂದು ವೆಬ್ಸೈಟ್ ನೋಡಬಹುದು ನೀವು ಯಾವುದಂದ್ರೆ ಇಟೆಲ್ ಇಂಡಿಯಾ ಅಂತ ಇರುತ್ತೆ ಇಟೆಲ್ ಇಂಡಿಯಾ ಅದರೊಳಗಡೆ ನೀವು ರಿಜಿಸ್ಟರ್ ಆಗಿ ಲಾಗಿನ್ ಮಾಡ್ಕೊಂಡ್ರಪ್ಪ ಅಂದ್ರೆ ನಿಮಗೆ ಮಲ್ಟಿ ಪರ್ಪಸ್ ಬಿಸಿನೆಸ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ ಆಧಾರ್ ಕಾರ್ಡ್ ಗಳನ್ನು ಚೇಂಜ್ ಮಾಡಬಹುದು ಪ್ಯಾನ್ ಕಾರ್ಡ್ ಗಳನ್ನು ಮಾಡಬಹುದು ರೇಷನ್ ಕಾರ್ಡ್ ಗಳನ್ನು ಮಾಡಬಹುದು ಎಲ್ಲ ತರದ ಮಾಹಿತಿಯನ್ನು ಕೂಡ ನೀವು ಮಾಡಬಹುದು ಇಲ್ಲ ತೋರಿಸ್ತಾ ಇದೀನಿ ಇಟೆಲ್ ಇಂಡಿಯಾದವರು ಸರ್ವಿಸ್ ಕೊಡುವಂತದ್ದು ಕೂಡ ನೀವು ಪ್ರತಿಯೊಂದು ಕೂಡ ಇಲ್ಲಿ ನೋಡಬಹುದು ಆಧಾರ್ ಕಾರ್ಡ್ ಸರ್ವಿಸ್ ಕೊಡ್ತಾರೆ ನೆಕ್ಸ್ಟ್ ಆಧಾರ್ ಕಾರ್ಡ್ ನೇಮ್ ಅಪ್ಡೇಟ್ ಮಾಡಬಹುದು ನೆಕ್ಸ್ಟ್ ಅದೇ ತರನೇ ಆಧಾರ್ ಕಾರ್ಡ್ ಡಿಒಬಿ ಚೇಂಜ್ ಮಾಡಬಹುದು ಆಧಾರ್ ಕಾರ್ಡ್ ಒಳಗಡೆ ಇರತಕ್ಕಂತ ಅಡ್ರೆಸ್ ಗಳನ್ನ ಚೇಂಜ್ ಮಾಡಬಹುದು ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡಬಹುದು ಇದೆಲ್ಲನೂ ಕೂಡ ಇವರು ಏನ್ ಮಾಡ್ತಾರೆ ನಮಗೆ ಇಟೆಲ್ ಒಂದು ಇಂಡಿಯಾ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸ್ ಏನಿದೆಯಲ್ಲ ಅದು ನಮಗೆ ಅಪ್ಲೈ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ ಅವರು ಓಕೆ ಇದೆಲ್ಲ ಒಂದೇ ತರ ಹುಟ್ಟಿಂಗ್ ಕಾರ್ಡ್ ಮಾಡಬಹುದು ಈ ತರ ಹಲವಾರು ಪ್ಯಾನ್ ಕಾರ್ಡ್ ಮಾಡಬಹುದು ಇದೆಲ್ಲದಕ್ಕೂ ಕೂಡ ನೀವು 100 200 300 ರೂಪಾಯಿನ ತಗೊಂಡು ಕೆಲಸ ಮಾಡಿದಾಗ ಅಲ್ಲಿ ಎಷ್ಟು ಕಟ್ ಆಗುತ್ತೆ ಒಂದು 50 ರಿಂದ 60 ರೂಪಾಯಿ ಸರ್ಕಾರಕ್ಕೆ ಹೋಗುತ್ತೆ ಉಳಿದಿದ್ದೆಲ್ಲ ಅಮೌಂಟ್ ನಿಮ್ಮ ಕೈ ಸೇರುತ್ತೆ ನೀವು ಪ್ರತಿದಿನನೂ ಕೂಡ ಈ ಸರ್ವಿಸ್ ನೀವು ತಗೊಂಡ್ರೆ ಸಾಕು ಇಟೆಲ್ ಡಿಜಿಟಲ್ ಸರ್ವಿಸ್ ಅನ್ನೋದು ದಿಸ್ ಇಸ್ ದ ಬಿಗ್ಗೆಸ್ಟ್ ಪ್ಲಾಟ್ಫಾರ್ಮ್ ಅಂತಲೂ ಕೂಡ ಕರಿಬಹುದು ಪ್ರತಿಯೊಂದು ಮಲ್ಟಿ ಪರ್ಪಸ್ ವರ್ಕ್ ಕೆಲಸ ಮಾಡುತ್ತೆ ಎಲ್ಲಾ ತರನು ಕೂಡ ನಾವು ಇದರಲ್ಲಿ ಕೆಲಸಗಳನ್ನ ಜನರಿಗೆ ಅಂದ್ರೆ ಬರುವಂತ ವ್ಯಕ್ತಿಗಳಿಗೆ ನಾವು ಈ ತರದ್ದೆಲ್ಲನೂ ಕೂಡ ಸರ್ವಿಸ್ ಅನ್ನ ಕೊಡಬಹುದು ತುಂಬಾ ಉಪಯುಕ್ತವಾಗಿರುತ್ತೆ ಮತ್ತೆ ತುಂಬಾ ಈಸಿ ಆಗಿನೂ ಕೂಡ ಇರ್ತದೆ ಇದನ್ನ ನಾವು ಯಾವ ತರ ಲಾಗಿನ್ ಆಗಬೇಕು ಮತ್ತೆ ಯಾವ ತರ ತಗೋಬಹುದು ಅನ್ನೋದು ಕೂಡ ನಾನು ನಿಮಗೆ ಇಲ್ಲಿ ಮಾಹಿತಿಯನ್ನ ತಿಳಿಸ್ತಾ ಇದ್ದೀನಿ ವೀಕ್ಷಕರೇ ಇದೆಲ್ಲನೂ ಕೂಡ ಕೊಡಬಹುದು ಪ್ಯಾನ್ ಕಾರ್ಡ್ ಕೊಡಬಹುದು ರೇಷನ್ ಕಾರ್ಡ್ ಕೊಡಬಹುದು ಮತ್ತೆ ಹೌಟಿಂಗ್ ಕಾರ್ಡ್ ಕೊಡಬಹುದು ಮತ್ತೆ ಎಲ್ಲ ತರ ಮತ್ತೆ ಕ್ಯಾಶ್ ವಿತ್ಡ್ರಾಲ್ ಕೂಡ ನೀವು ಕೊಡಬಹುದು ಮತ್ತೆ ಮಿನಿ ಮತ್ತೆ ಮೈಕ್ರೋ ಎಟಿಎಂ ಕೂಡ ನಿಮಗೆ ಅವರು ಅವೈಲೇಬಲ್ ಮಾಡಿ ಕೊಡ್ತಿರ್ತಾರೆ ನೆಕ್ಸ್ಟ್ ಕ್ಯಾಶ್ ಡಿಪಾಸಿಟ್ ಮಾಡಬಹುದು ಲೋನ್ ಗೆ ಅಪ್ಲೈ ಮಾಡಬಹುದು ಇದೆಲ್ಲಾನು ಕೂಡ ಮಾಹಿತಿ ನೀವು ಏನ್ ಮಾಡಬಹುದು ಇದರೊಳಗೆ ಅಪ್ಡೇಟ್ ಅನ್ನ ಮಾಡಬಹುದು ಚೇಂಜಸ್ ಅನ್ನ ಮಾಡಬಹುದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಅಂದ್ರೆ ಬಹಳ ಒಳ್ಳೆ ವೆಬ್ಸೈಟ್ ಅಂತಾನು ಕೂಡ ನಾವು ಕರೆಯಬಹುದು ಇಟೆಲ್ ಡಿಜಿಟಲ್ ಸರ್ವಿಸ್ ಅನ್ನೋದು ದಿಸ್ ಇಸ್ ದ ಫಾರ್ ದ ಬಿಗ್ಗೆಸ್ಟ್ ಪ್ಲಾಟ್ಫಾರ್ಮ್ ಅಂತಾನು ಕೂಡ ಕರೆಯಬಹುದು ಹಳ್ಳಿ ಒಳಗಡೆ ಆಗಿರಬಹುದು ಸಿಟಿ ಒಳಗಡೆ ಈ ತರ ಒಂದು ಡಿಜಿಟಲ್ ಸರ್ವಿಸ್ ಅನ್ನ ನೀವು ಓಪನ್ ಮಾಡಿದ್ರೆ ಸಿಎಸ್ಸಿ ಒಳಗೆ ಏನಾಗ್ತದೆ ಅವೇ ಆಧಾರ್ ಕಾರ್ಡ್ ಅಪ್ಡೇಟ್ ಕೊಡುವುದಿಲ್ಲ ಅದೇ ಉತ್ತಾರಿ ಅದೇ ಕಾಸ್ಟ್ ಇನ್ಕಮ್ ಅವೇ ಅಷ್ಟೇ ಮಾಡಬಹುದು ಬಟ್ ಇದರ ಒಳಗೆ ಎಲ್ಲಾ ತರದ ಪರ್ಪಸ್ ಕೆಲಸಗಳನ್ನ ನೀವು ಇಲ್ಲಿ ಮಾಡಬಹುದು ತುಂಬಾ ಉಪಯುಕ್ತವಾಗಿರುವಂತ ಇದು ಡಿಜಿಟಲ್ ಸರ್ವಿಸ್ ಅಂತ ಕೂಡ ನಾವು ಕರಿಬಹುದು ಇಷ್ಟೆಲ್ಲ ಆದ್ಮೇಲೆ ಇದನ್ನ ಯಾವ ತರ ನಾವು ಪರ್ಚೇಸ್ ಮಾಡಬೇಕು ಮತ್ತೆ ಲಾಗಿನ್ ಮಾಡಬೇಕು ಅನ್ನೋದು ಕೂಡ ಇದರದ ಫಾರ್ಮ್ ಕೂಡ ನಾನು ಏನ್ ಮಾಡ್ತೀನಿ ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ ಓಕೆನಾ ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗಲ್ಲಿ ಇದರದೆಲ್ಲ ಮಾಹಿತಿಯನ್ನು ಕೂಡ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಮಾಹಿತಿಯನ್ನ ಕಂಪ್ಲೀಟ್ ಆಗಿ ಪಡೆಯಬಹುದು ಬ್ಯಾಂಕಿಗೆ ಹಣವನ್ನ ಟ್ರಾನ್ಸ್ಫರ್ ಮಾಡಬಹುದು ತುಂಬಾ ಇದೆ ಎಲ್ಲಾ ತರದ ಕೂಡ ನೀವು ಕೆಲಸವನ್ನ ರೇಷನ್ ಕಾರ್ಡ್ ಮಾಡಬಹುದು ಹುಟ್ಟಿಂಗ್ ಕಾರ್ಡ್ ಮಾಡಬಹುದು ಹೌದಿಲ್ಲ ಇದೆಲ್ಲ ಪಾಸ್ಪೋರ್ಟ್ ಮಾಡಬಹುದು ಇದೆಲ್ಲನೂ ಕೂಡ ನಿಮ್ಗೆ ಏನಾಗುತ್ತೆ ಇಟೆಲ್ ಇಂಡಿಯಾ ಅಂತ ಹೇಳಿ ವೆಬ್ಸೈಟ್ ಇದೆಯಲ್ಲ ಅದ್ರೊಳಗೆ ನೀವು ಲಾಗಿನ್ ಆದ್ರೆ ಮಾತ್ರ ಇದೆಲ್ಲ ಕೆಲಸ ಮಾಡ್ಲಿಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಇದನ್ನ ಪಡಿಬೇಕಾಗಿತ್ತು ರಿಟೇಲರ್ ಅಂದ್ರೆ ಜಾಯಿನಿಂಗ್ ಆಗ್ಬೇಕು ಇದನ್ನ ಈ ಲಾಗಿನ್ ನೀವು ಪಡಿಬೇಕಾಗಿತ್ತು ಅಂದ್ರೆ 5000 ಹಣವನ್ನ ನೀವು ಪಾವತಿಸಬೇಕಾಗುತ್ತೆ
ಗೊತ್ತಾಗ್ತಿದ್ಯಾ ಅಂದ್ರೆ ಇಟಲ್ ಇಂಡಿಯಾ ಅನ್ನೋದು ಒಂದು ಲಾಗಿನ್ ನೀವು ತಗೋಬೇಕಾಗಿತ್ತು ಅಂದ್ರೆ 5000 ಹಣವನ್ನ ಪಾವತಿ ಮಾಡಿ ಅದು ಎಲ್ಲಿ ಪಾವತಿ ಮಾಡಬೇಕು ಯಾವ ತರ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದು ಪ್ರತಿಯೊಂದು ಡೀಟೇಲ್ಸ್ ಅನ್ನು ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿದ್ದೀನಿ ಅಲ್ಲಿಂದ ನೀವು ಹೋಗಿ ಕಾಂಟ್ಯಾಕ್ಟ್ ಅನ್ನು ಮಾಡ್ಕೊಂಡು ಅದರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ಪಡೆಯಬಹುದು ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಓಕೆನಾ ಈ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಬೇಸಿಕಲಿ ನಾಲೆಜ್ ಬಂದಿದೆ ಅಂತ ಅನ್ಕೋತಾ ಇದ್ದೀನಿ ಹಾಗಾಗಿ ಅದು ಇದು ಕಂಪ್ಯೂಟರ್ ಒಳಗೆ ಅಪ್ಲಿಕೇಶನ್ ಆಗದೆ ಅದು ಇದು ಸಣ್ಣ ಪುಟ್ಟ ವ್ಯವಹಾರ ಮಾಡೋದರಿಂದ ರೊಕ್ಕ ಗಳಿಸಲಿಕ್ಕೆ ಆಗೋದಿಲ್ಲ ಇಟಲ್ ಇಂಡಿಯಾ ಅನ್ನೋದೇನು ವೆಬ್ಸೈಟ್ ಇದೆಯಲ್ಲ ದಿಸ್ ಇಸ್ ಫಾರ್ ದ ಬಿಗ್ಗೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಕೂಡ ಕೊರಬಹುದು ಮಲ್ಟಿಪಲ್ ವರ್ಕ್ ಅಂದ್ರೆ ಮಲ್ಟಿಪರ್ಪಸ್ ವರ್ಕ್ ಮಾಡ್ಲಿಕ್ಕೆ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಈ ತರ ಒಂದು ಬಿಸ್ನೆಸ್ ಅನ್ನ ನೀವು ಇರುವಂತ ಪ್ಲೇಸ್ ಅಲ್ಲಿ ಮಾಡಿದ್ರೆ ತುಂಬಾ ಸಫಿಸಿಯಂಟ್ ಆಗಿರುತ್ತೆ ತುಂಬಾ ಒಳ್ಳೆ ಲಾಭನು ಕೂಡ ನೀವು ಗಳಿಸಬಹುದು ವೀಕ್ಷಕರೇ ನಾನು ಹೇಳಿರುವಂತಹ ಈ ಮಾಹಿತಿ ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಾಗಿದೆ ತಂದ್ಕೋತಾ ಇದ್ದೀನಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಜೊತೆ ಕಾಂಟ್ಯಾಕ್ಟ್ ಇರಬೇಕಾಗಿತ್ತು ಅಂದ್ರೆ ಗುರು ನೈನೆಕ್ಸ್ ಅಂತ ಇನ್ಸ್ಟಾಗ್ರಾಮ್ ಐಡಿ ಇರುತ್ತೆ ಅಲ್ಲಿಂದ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಪ್ರತಿಯೊಂದು ಮಾಹಿತಿಯನ್ನು ಪಡೆಯಬಹುದು ಮತ್ತೆ ಈ ವಿಡಿಯೋಕ್ಕೆ ಮತ್ತೆ ಈ ಟ್ರೇಡ್ ಇಂಡಿಯಾ ಬಗ್ಗೆ ನೀವು ಸಂಬಂಧಪಟ್ಟ ಮಾಹಿತಿಯನ್ನು ಪಡಿಬೇಕಾಗಿತ್ತು ಅಂದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ ಅಲ್ಲಿಂದ ಕೂಡ ನೀವು ಪಡೆಯಬಹುದು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ಆತ್ಮೀಯ ವಿಡಿಯೋ ನೋಡುವಂತ ಎಲ್ಲಾ ವೀಕ್ಷಕರಿಗೆ